वेपर प्रेशर ऑफ वाटर एट 293 केल्विन इज 17.535 मिलीमीटर ऑफ मर्क्यूरी. कैलकुलेट द वेपर प्रेशर ऑफ वाटर एट 293 केल्विन व्हेन 25 ग्राम ऑफ ग्लूकोज इज डिसॉल्वड इन 450 ग्राम ऑफ वाटर. ಈ ಪ್ರಾಬ್ಲಮ್ ನಗೇನ್ ಕೊಟ್ಟಾರ ನೋಡ್ರಿ, ವೇಪರ್ ಪ್ರೆಷರ್ ಆಫ್ ವಾಟರ್ ಅಟ್ 293 ಕೆಲ್ವಿನ್ ಇಸ್ 17.535 ಎಂ ಎಚ್ ಜಿ. ಸೊ ವಾಟರ್ ಇದಷ್ಟು ಅದ ಅಂದ್ರೆ ಇದೇನಾಯ್ತಿದು ಪಿ ನಾಟ್, ಇಟ್ ಇಸ್ ಈಕ್ವಲ್ ಟು 17.535 ಎಂ ಎಮ್ ಎಚ್ ಜಿ. ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ವಾಟರ್ ಅಟ್ 293 ಕೆಲ್ವಿನ್ ವೆನ್ 25 ಗ್ರಾಮ್ ಆಫ್ ಗ್ಲೂಕೋಸ್ is dissolved in 450 gram of water. So water ಇಲ್ಲಿ solvent ಅದೇ large amount ತಗೊಳ್ತೀವಿ, its mass ಕೊಟ್ಟರೆ W1 is equal to 450 gram. So glucose is solute, its mass is 25 gram ಅಂದರೆ W2 ಆಯಿತು. ಗ್ಲೂಕೋಸ್ ಅಂತ ಕೊಟ್ಟಾರ, ಗ್ಲೂಕೋಸ್ ಫಾರ್ಮುಲಾ ನಾವು ಬರೀತೀವಿ C6H12O6 ಅಂದರೆ ಇಂಡೈರೆಕ್ಟ್ ಆಗಿ ಅವ್ರು ಏನು ಕೊಟ್ಟರು, ಮೋಲಾರ್ ಮಾಸ್ ಕೊಟ್ಟರು. ಸೊ ಮೋಲಾರ್ ಮಾಸ್ ಆಫ್ ಗ್ಲೂಕೋಸ್ ಅಂದರೆ ಫಾರ್ಮುಲಾ ಗೊತ್ತಿದ್ರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್. ಟು ಹೌ ವಿ ಕ್ಯಾಲ್ಕುಲೇಟ್, ಬೈ ಆಡಿಂಗ್ ಅಟಾಮಿಕ್ ಮಾಸಸ್. 6 ಕಾರ್ಬನ್ ಆಟಮ್ಸ್ ಈಚ್ ವಿತ್ ಮಾಸ್ ಅಟಾಮಿಕ್ ಮಾಸ್ 12 ಪ್ಲಸ್ 12 ಹೈಡ್ರೋಜನ್ ಆಟಮ್ಸ್ ಈಚ್ ವಿತ್ ಮಾಸ್ 1 ಪ್ಲಸ್ 6 ಆಕ್ಸಿಜನ್ ವಿತ್ ಮಾಸ್ 16. ಸೊ ಇಟ್ ಇಸ್ 72 ಪ್ಲಸ್ 12 ಪ್ಲಸ್ 96. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ವಿ ಗೆಟ್ ಇಟ್ ಆಸ್ 180 ಗ್ರಾಮ್ ಪರ್ ಮೋಲ್. ಸೊ ವಾಟರ್ ಇಸ್ ಸಾಲ್ವೆಂಟ್. ಸೊ ವಾಟರ್ ನಮ್ಗೆ ಗೊತ್ತಿರ್ತದೆ ಮೋಲಾರ್ ಮಾಸ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ, ಫಾರ್ಮುಲಾ ಇಸ್ H2O ಅಂದರೆ 2 ಹೈಡ್ರೋಜನ್ ಐಟಮ್ಸ್ ವಿತ್ ಮಾಸ್ 1 ಆಕ್ಸಿಜನ್ ವಿತ್ ಮಾಸ್ 16 ಅಂದರೆ ಎಷ್ಟಾಯ್ತಿದು 18 ಗ್ರಾಮ್ ಪರ್ ಮೋಲ್. ಇದಿಷ್ಟು ಅವ್ರು ನಮಗೆ ಡಾಟಾ ಕೊಟ್ಟರು. ಕೆಲವೊಂದು ಡೈರೆಕ್ಟಾಗಿ ಕೊಟ್ಟಾರ, ಮೋಲಾರ್ ಮಾಸ್ ಅನ್ನ ಇಂಡೈರೆಕ್ಟ್ ಆಗಿ ಕೊಟ್ಟಾರ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ವೇಪರ್ ಪ್ರೆಷರ್ ಆಫ್ ದ ವಾಟರ್ ಕಂಟೈನಿಂಗ್ ಗ್ಲೂಕೋಸ್ ಅಂದರೆ ಏನಿದು ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಟು ಫೈಂಡ್ ಇಟ್ ಔಟ್ ವಿ ಯೂಸ್ ರೌಲ್ಸ್ ಲಾ. ಅಕಾರ್ಡಿಂಗ್ ಟು ರೌಲ್ಸ್ ಲಾ ವಿ ರೈಟ್ ಏನಂತ ಹೇಳ್ತದೆ, ಇದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ ಯಾವುದಿದು ಪಿ ನಾಟ್ ಮೈನಸ್ ಪಿ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಟು ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಇಟ್ ಈಸ್ ಈಕ್ವಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ಯೂಟ್. ಇದು ನಾವು ಸಿಂಪ್ಲಿಫೈ ಮಾಡೇವಿ, W2 m1 ಡಿವೈಡೆಡ್ ಬೈ W1 ಇಂಟು m2. ನಮಗೆ ಪಿ ಕಂಡುಹಿಡಬೇಕು. ಸೊ ಅದಕ್ಕೆ ವಿ ವಿಲ್ ರಿಅರೇಂಜ್ ಇಟ್, ಪಿ ನಾಟ್ ಮೈನಸ್ ಪಿ ಇಸ್ ಈಕ್ವಲ್ ಟು W2 m1 ಇಂಟು ಪಿ ನಾಟ್ ಡಿವೈಡೆಡ್ ಬೈ W1 ಇಂಟು m2. ಸೊ ವಿ ವಿಲ್ ರಿಅರೇಂಜ್ ಇಟ್ ಟು ಕ್ಯಾಲ್ಕುಲೇಟ್ ಪಿ. ಸೊ ಪಿ ಶುಡ್ ಬಿ ಈಕ್ವಲ್ ಟು, ಐ ವಿಲ್ ಟೇಕ್ ಪಿ ಟು ದ RHS ಅಂಡ್ ದಿಸ್ ಟರ್ಮ್ ಟು ದ LHS, ರೈಟ್ RHS ಆಸ್ LHS ಆ್ಯಂಡ್ LHS ಆಸ್ RHS. ಪಿ ನಾಟ್ ಇದನ್ನು ಹಂಗೆ ಇಡೋಣ. ಈ ಕಡೆ ಬಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ. W2 m1 ಇಂಟು ಪಿ ನಾಟ್ ಡಿವೈಡೆಡ್ ಬೈ W1 ಅಪಾನ್ m2. ಈಗ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ಪಿ ನಾಟ್ ಇಸ್ ಎಷ್ಟಿದೆ ಇಲ್ಲಿ, 17.535 ಮೈನಸ್ W2 25 m1 18 ಇಂಟು ಪಿ ನಾಟ್ ಎಷ್ಟಿದು 17.535 ಡಿವೈಡೆಡ್ ಬೈ W1 450 ಇಂಟು m2 180. ಸೊ ನೀವು ಈಗ ಮ್ಯೂಟ್ ಮಾಡಬೇಕು ಅಥವಾ ಪಾಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಟರ್ನಿಂದ ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಇಟ್ ಕಮ್ಸ್ ಟು ಬಿ 17.535 ಮೈನಸ್ 0.0974, ದಟ್ ಶುಡ್ ಬಿ ಈಕ್ವಲ್ ಟು 17.4376 ಮಿಲಿಮೀಟರ್ ಆಫ್ ಮರ್ಕ್ಯುರಿ. ಸೊ ದಿಸ್ ಇಸ್ ಪಿ. ಇಲ್ಲಿ ನಾವು ಇದನ್ನು ಯೂಶ್ವಲಿ 3 ಮಾರ್ಕ್ಸ್ ಕೇಳ್ತಾರೆ, ಎನಿ ಒನ್ ಆಫ್ ದೀಸ್ ಇಕ್ವೇಷನ್ಸ್ ಯು ವಿಲ್ ಹ್ಯಾವ್ ಟು ರೈಟ್ ಕರೆಕ್ಟ್ಲಿ. ಇದಕ್ಕೆ 1 ಮಾರ್ಕ್, ಸಬ್ಸ್ಟಿಟ್ಯೂಷನ್ ಅಲಾಂಗ್ ವಿತ್ ಕ್ಯಾಲ್ಕುಲೇಷನ್ ವಿಲ್ ಗಿವ್ 1 ಮಾರ್ಕ್, ಫೈನಲ್ ಆನ್ಸರ್ ಅಲಾಂಗ್ ವಿತ್ ದ ಯೂನಿಟ್. ಯೂನಿಟ್ ಬರ್ದಿಲ್ಲ ಅಂದರೆ ಕಂಪ್ಲೀಟ್ 1 ಮಾರ್ಕ್ಸ್ ಅನ್ನು ಅವರು ತೆಗೆದು ಬಿಡ್ತಾರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ ಅಟ್ 298 ಕ್ಯಾಲ್ವಿನ್ ಇಸ್
23.8 millimeter of mercury, 50 gram of urea, NH2CONH2, is dissolved in 850 gram of water. Calculate the vapor pressure of water for this solution and its relative lowering. First, data barkona. Vapor pressure of pure water at 298 Kelvin is 23.8 millimeter of mercury. Namak temperature bada. So, adane na barkodod bada. 23.8 millimeter of mercury. Idena dedu vapor pressure of pure water. Adake idna P naught anta barkodtivi. 50 gram of urea. Urea in this case is solute. So, its mass. Kotara 50 gram is the mass of urea. So, W2 is equal to 50 gram. Urea formula kotara avaru NH2CONH2. Andre indirect aga avaru en kotru molecular mass kotara of the solute. How we get it? By adding atomic mass. There are two nitrogen atoms each having a mass 14 plus 4 hydrogen atoms each having a mass 1 plus carbon atomic mass is 12 plus that of oxygen is 16. Altogether we get 60 gram per mole is the molar mass of the solute. Next in kotar nodrelli. It is dissolved in 850 gram of water. So water in this case is solvent. Its mass kotar andre W1 kotru. So, indirectly water anta kotre molar mass of water we know by adding atomic mass. There are two hydrogen atoms each having a mass 1 plus oxygen is 16. So, it is 18 gram per mole. Next, in kotarali, calculate the vapor pressure of water. P for this solution. Andre now in kandidibeku, solution with vapor pressure estade idan kandidibeku. And its relative lowering. Andre P naught minus P divided by P naught estade idana now kandidibeku. Hauda? So idakke now first we go for Raoult's law. So Raoult's law, it states that relative lowering of vapor pressure is equal to W2M1 divided by W1 into M2. So first in our relative lowering kandhid kumbidona. So substitution maana. W2 est kutrili 50 into M1 18 divided by inadeli W1. W1 is 850 into M2 60. So niviga pause maadi calculation maadri. It comes to be 0.0176. Relative lowering of vapor pressure is 0.0176. How da? Next in continuing P. So we know that P naught minus P divided by P naught. Relative lowering of vapor pressure is equal to 0.0176. So we will rearrange it to calculate P. So amagin barithavili P naught minus P is equal to 0.0176 divided by P naught the taken to RHS becomes into P naught. We will bring it to the left hand side and the P to the right hand side. We write right hand side first, then left hand side. So it is P naught minus 0.0176 P naught. Or I will take P naught out, 1 minus 0.0176. So that is equal to 23.8. P naught could be literally 23.8. Into, illi nivu pause maadi calculation maadi answer final note kodri, 0.9824. So that comes to be 23.38 millimeter of mercury. It is the vapor pressure of solution. Okay, see, illi nodri, idanna 3 marks ikkedidre, relative lowering of vapor pressure idanna nivu kandhiditiri by using this equation. 1 mark for writing the equation, another mark for substitution and calculation. So, ee tara nimge 2 marks ig bartide. Next, new P na kandhiditiri along with the unit new answer baradre idakke innond marks. Okay.